ಪೂರ್ಣಚಂದ್ರ ತೇಜಸ್ವಿಯವರ ವನವರಾಹಗಳು ಭಾನುವಾರವೆಂದರೆ ವಿದ್ಯಾರ್ಥಿಗಳ ನೆತ್ತಿಗೆ ಕ್ಲೋರೋಫಾಮ್ ಇದ್ದಂತೆ ಅದು ನನ್ನಂಥ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಎದ್ದು ನದಿಗೆ ಹೋಗಿ ಸ್ನಾನ ಮಾಡಿ ಉರು ಒಡೆಯುವ ಗುರುಕುಲದ ವಟುಗಳಿಗೆ ಅದು ಹೇಗೆ ಆದೀತೋ ಕಾಣೆ ನಾನು ಅವರಂತೆ ಆಗಬೇಕೆಂಬ ಆದರ್ಶವಿಟ್ಟುಕೊಂಡ ಕಾರಣ ಆ ದಿನ ಬಹಳ ಕಷ್ಟಪಟ್ಟು ಎಂಟೂವರೆಗೆ ಕಾಣತಾ ಇದೆ ಆದರೆ ಎದ್ದ ತಕ್ಷಣ ಮತ್ತೆ ನಾಳೆ ಅಂದರೆ ಸೋಮವಾರ ಆರಂಭವಾಗುವ ತತ್ವಶಾಸ್ತ್ರ ಅರ್ಥಶಾಸ್ತ್ರ ಇತ್ಯಾದಿಗಳು ಇದನ್ನೆಲ್ಲ ಬಿಗಿಯ ಮುಖದಲ್ಲಿ ಕೊರೆಯುವ ಮೇಷ್ಟ್ರುಗಳು ಗಂಟೆಗೊಂದರಂತೆ ಬಡಿಯುವ ಪಿರಿಡಿನ ಗಂಟೆ ಈ ಎಲ್ಲವನ್ನೂ ನೆನೆದು ಇವರ ಕುಲ ನಾಶವಾಗಲಿ ಎಂದು ದುಃಖದಿಂದ ಶಾಪ ಹಾಕುತ್ತಾ ಮತ್ತೆ ಹಾಗೆ ಕಣ್ಣು ಮುಚ್ಚಿದೆ ಅರ್ಧ ಗಂಟೆ ಆಯಿತು ಮತ್ತೆ ಯಾಕೋ ನಿದ್ದೆಯ ಮರುಪು ಕಡಿಮೆಯಾಯಿತು ಯಾರೋ ಪುಟ್ಟನ ಜೊತೆ ಮಾತನಾಡುತ್ತಿದ್ದರು ಯಾರಪ್ಪ ಹೀಗೆ ನಿದ್ದೆ ಕೊಡದೆ ಎಂದು ಗೊಣಗುತ್ತಾ ಯಾರಿರಬಹುದೆಂದು ಯೋಚಿಸಿದೆ ಇದ್ದಕ್ಕಿದ್ದಂತೆ ಶಾಖ ಹೊಡೆದಂತೆ ಗುರುತು ಹತ್ತಿತು ಚಂಗ ಹಾಸಿಗೆಯಿಂದ ಕಾಟಾಚಾರದ ಮುಖ ತೊಳೆದು ಅಡಿಗೆ ಮನೆಗೆ ಓಡಿ ಕಾಪಿ ಹೀರಿ ಯಾರೋ ಸ್ನಾನ ಮಾಡುತ್ತೀಯಾ ಎಂದು ಕೇಳಿದ್ದಕ್ಕೆ ಸ್ನಾನದ ಮನೆ ಹಾಳಾಗಲಿ ಯಾರಿಗೆ ಬೇಕು ಎಂದು ಒರಟಾಗಿ ತಿರಸ್ಕರಿಸಿ ಜಗುಲಿಗೆ ಬಂದೆ ನನ್ನ ಊಹೆ ನಿಜವಾಗಿತ್ತು ಈಗ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬರ್ತೇವೆ ಎಲ್ಲ ರೆಡಿಯಾಗಿರಿ ಹಾಗೆ ಕೊರಚರಿಗೂ ತಿಳಿಸಿಬಿಡಿ ಎಂದು ಪರಮೇಶ್ವರ ಯಾರಿಗೋ ಹೇಳಿ ಕಳಿಸುತ್ತಿದ್ದರು ಏನಯ್ಯ ಏನಂತೆ ಸಮಾಚಾರ ಎಂದು ಪುಟ್ಟನನ್ನು ಕೇಳಿದೆ ಅವನು ಉತ್ತರ ಹೇಳುವುದಕ್ಕೆ ಬದಲು ನೀ ಎದ್ದೆಯ ಮಾರಯ್ಯ ಆಯಿತು ಇವತ್ತು ಶಿಕಾರಿಗೆ ಹೋಗಿ ಬಿಕಾರಿಯಾಗದ್ದರೆ ಕೇಳು ಇವತ್ತು ಮಾತ್ರ ನಾನು ಈಗಲೇ ಹೇಳ್ತೀನಿ ನೋಡು ನೀನು ಕಾಕಿ ಬಟ್ಟೆ ಹಾಕಿಕೊಳ್ಳದೆ ಬಿಳಿ ಈಜಾರ ಹಾಕಿಕೊಂಡು ಬರೋ ಹಾಗಿದ್ರೆ ಬರೋದೇ ಬೇಡ ಮತ್ತು ನನ್ನ ಬಿಲ್ಲಿನ ಹತ್ತಿರ ನೀನೇನಾದರೂ ನಿಲ್ಲೋ ಹಾಗಿದ್ರೆ ನಾನು ಬರೋದೇ ಇಲ್ಲ ಪ್ರಾಣಿ ಹೊಡೆಯೋಕ್ಕಿಂತ ನಿನ್ನ ಗುಂಡಿಗೆ ನಾವು ಸಿಕ್ಕ ತಪ್ಪಿಸಿಕೊಳ್ಳುವುದೇ ಒಂದು ಕಷ್ಟ ಕೆಲಸ ನಮಗೆ ನೀ ಯಾವ ಊರಿನಯ್ಯ ಕಾಡೆಂದರೆ ಪ್ರಾಣಿ ಸಂಗ್ರಹಾಲಯ ಅಂತ ತಿಳ್ಕೊಂಡಿದ್ದೀಯೇನು ಹುಲಿ ಕರಡಿ ಕೋತಿಗಳಿಗೆ ಕಡಲೆಕಾಯಿ ಹಾಕೋಕ್ಕೆ ಬರ್ತೀಯೇನು ಎಂದು ಒಂದೇ ಸಮನೆ ನನ್ನ ಶಕ್ತಿ ಸಾಮರ್ಥ್ಯವನ್ನು ಅಲ್ಲಗಳೆ ತೊಡಗಿದ ಆದರೆ ಅವನಗುವಿಕೆಯಲ್ಲೇ ನನಗೆ ಅವರು ಶಿಕಾರಿಗೆ ಹೋಗುತ್ತಿದ್ದಾರೆ ಅನ್ನೋ ವಿಷಯ ತಿಳಿಯಿತು ಅದು ಕೇಳಿ ಆನಂದವೂ ಆಯಿತು ಏನಂತ್ರಿ ಎಂದು ಪರಮೇಶ್ವರನ್ನು ಕೇಳಿದೆ ಏನಿಲ್ಲ ಲಕ್ಕಿನ ಕೊಪ್ಪದ ಕಬ್ಬಿನ ತೋಟನ ಯಾವ ಎರಡು ಒಂಟಿಗ ಹಂದಿಗಳು ಸೇರಿ ನಿರ್ಣಾಮ ಮಾಡ್ತೀವೆಯಂತೆ ಅಲ್ಲ ನಿನ್ನೆ ಸಂಜೆ ಕಟ್ಟಿಗೆ ಆಯ್ಲಿಕ್ಕೆ ಹೋದವನೊಬ್ಬನನ್ನು ಎಲುಬು ಕಾಣುವ ಹಾಗೆ ತೊಡೆ ಸೀಳಿ ಹಾಕಿದೆಯಂತೆ ದೊಡಸೆಟ್ಟಿ ಬಂದು ಗೋಲಾಡಿದ ಬರ್ತೇನೆ ಅಂತ ಹೇಳಿದೆ ಎಂದು ಹೇಳಿ ಒಳಗೆ ಹೋದರು ಅವರು ಅತ್ತ ಹೋಗುತ್ತಿದ್ದಂತೆ ನಾನು ಪುಟ್ಟನ ಕಡೆಗೆ ತಿರುಗಿ ಕತ್ತೆ ಮಗನೇ ಇಷ್ಟಕ್ಕೆ ಹರಿಕತೆ ಮಾಡ್ತೀಯೇನೋ ಎಂದು ರೇಗಿದೆ ಈ ಅರ್ಧ ಗಂಟೆ ಬಲುಬೇಗನೆ ಕಳೆದು ಹೋಯಿತು ನಾನು ಪುಟ್ಟ ಪರಮೇಶ್ವರ ಮತ್ತು ಇನ್ನೂ ಹಲವರು ಬಹುಬೇಗ ಲಕ್ಕಿನ ಕೊಪ್ಪ ತಲುಪಿದೆವು ತೋಟದೊಳಗೆ ಇಲ್ಲ ರಾತ್ರಿ ಬಂದು ಹಾವಳಿ ಮಾಡಿ ಬೆಳಗ್ಗೆ ಕಾಡು ಸೇರುತ್ತದೆ ಎಂದು ಯಾರೋ ಅವು ಹೋದ ಹೆಜ್ಜೆ ಗುರುತು ವಿವರಿಸಿದರು ಸರಿ ಕಾಡನ್ನೇ ಸೋಬೇಕೆಂದು ನಿರ್ಧರಿಸಿ ಆಯಕಟ್ಟಿನ ಜಾಗದಲ್ಲಿ ಬಿಲ್ಲಿಗೆ ಪರಮೇಶ್ವರ ಎಲ್ಲರನ್ನು ನಿಲ್ಲಿಸಿದರು ನನಗೂ ಒಂದು ಕುರುಡು ಕಪೋತಿಯು ಬರದಂಥ ನಿರುಪಯುಕ್ತ ಜಾಗ ಪಾಲಿಗೆ ಬಂತು ಆದರೆ ಕುಳಿತುಕೊಳ್ಳಲು ಒಳ್ಳೆಯ ಒಂದು ಕಡಿದ ಈಚಲು ಮರದ ತುಂಡೊಂದಿದ್ದರಿಂದ ಕೂರಲಿಕ್ಕಾದರೂ ಒಳ್ಳೆಯ ಸ್ಥಳ ಬಂತಲ್ಲ ಎಂದು ನಾನು ಸಮ್ಮತಿಸಿದೆ ಪಕ್ಕದಲ್ಲೇ ಯಾವುದೋ ಒಂದು ಕೊಳಚೆ ಹಳ್ಳ ಹರಿಯುತ್ತಿದ್ದರಿಂದ ಅಲ್ಲೆಲ್ಲ ಕೊಂಚ ಜಿಗಣೆಗಳಿದ್ದವು ಅವುಗಳಿಂದ ತಪ್ಪಿಸಿಕೊಳ್ಳಬೇಕಾದರೆ ಕಲ್ಲು ಬಂಡೆಯನ್ನು ಮರದ ಕೊಂಬೆಯನ್ನು ಆಶ್ರಯಿಸಬೇಕಾಗಿತ್ತು ನನ್ನ ಜಾಗವನ್ನು ತೋರಿಸಿದ ನಂತರ ಪರಮೇಶ್ವರ ನನಗೆ ಇಂತಿಂತಹ ದಿಕ್ಕುಗಳಿಗೆ ಹೊಡೆ ಕೊಡೋದು ಅಲ್ಲಿ ಪುಟ್ಟ ಮರಿಯಪ್ಪ ಇತ್ಯಾದಿಗಳೆಲ್ಲ ಬಿಲ್ಲಿಗೆ ನಿಂತಿದ್ದಾರೆ ಎಂದು ನಿರ್ದೇಶಿಸಿದರು ಹೀಗೆ ನಿಂತಿರುವಾಗ ಅಲ್ಲಿದ್ದ ಹೆಮ್ಮರಗಳಿಂದ ಗಾಳಿ ಬೀಸಿದಾಗಲೆಲ್ಲ ಬೋರ್ ಕಿವಿಗೆ ಧುಮು ಇದರ ಜೊತೆಗೆ ಸೇಡಿಗಾಗಿ ಹಾರೈಸುತ್ತಾ ಹಲ್ಲು ಕಿರಿಯುತ್ತಾ ನಿಂತ ಪಿಶಾಚಿಯಂತೆ ಶಬ್ದ ಮಾಡುವ ಬಿದಿರಿನ ಹಿಂಡಿಲಿನ ಶಬ್ದ ನಾನು ಕುಳಿತಿದ್ದ ಜಾಗದಿಂದ ನೋಡಿದರೆ ದೂರದಲ್ಲಿ ಪರಮೇಶ್ವರರು ನಿಂತ ಜಾಗ ಕಾಣುತ್ತಿತ್ತು ಅವರು ಒಮ್ಮೆ ಎತ್ತಲು ನೋಡುತ್ತಿದ್ದರು ಒಮ್ಮೆ ಪಕ್ಕನೆ ಬಗ್ಗಿ ವನಾಂತರವನ್ನೇ ನೋಟದ ಈಟಿಯಿಂದ ಕೆದಕುತ್ತಿದ್ದರು ಒಂದೊಂದು ಬಾರಿ ಪೊದೆಯ ನೆತ್ತಿಯ ಮೇಲೆ ನಿಂತು ವನದ ವೀಕ್ಷಣೆ ಮಾಡುತ್ತಿದ್ದರು ಹೀಗೆ ಅಪ್ರತಿಮ ಬೇಟೆಗಾರನ ನಾನಾ ಭಂಗಿಯನ್ನು ಅಲ್ಲಿ ಕಾಣಬಹುದಿತ್ತು ಛತ್ರಿಯನ್ನೋ ಕೋಲನ್ನೋ ಹಿಡಿಯುವಂತೆ ಕೋವಿಯನ್ನು ಹಿಡಿದು ಬಸ್ಸಿಗೆ ಕಾಯುತ್ತಾ ನಿಲ್ಲುವಂತೆ ನಿಲ್ಲುವ ಇತರರ ಭಂಗಿಗೂ ಅವರ ಭಂಗಿಗೂ ಬಹಳ ವ್ಯತ್ಯಾಸವಿದೆ ಕೋವಿಗಳು ಸಹ ಅವರ ಕೈಯಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂತೆ ಇತರರ ಕೈಯಲ್ಲಿ ಕೆಲಸ ಮಾಡುವುದಿಲ್ಲ ಇನ್ನು ನನ್ನ ಎಡಕ್ಕೆ ಜಾತಿಯಲ್ಲಿ ಬ್ರಾಹ್ಮಣರಾದ ಶಿವಮೊಗ್ಗದ ಒಬ್ಬರು ಡಾಕ್ಟರ್ ಇದ್ದರು ಎಂದರೆ ಅವರು ಕಾಣುತ್ತಿರಲಿಲ್ಲ ಪರಮೇಶ್ವರರು ಮುಂಚೆ ಹೇಳಿದ್ದರಿಂದ ಗೊತ್ತಾಯಿತು ಶಿಕಾರಿಗೆ ಹೋಗುವುದು ಮಾಂಸದ ಆಸೆಗೆ ಎಂದು ಹೇಳುವವರು ಬಹಳ ಜನ ಆದರೆ ಈ ಡಾಕ್ಟರ್ ಬ್ರಾಹ್ಮಣರಾದರೂ ಸಸ್ಯಹಾರಿಗಳಾದರೂ ಪ್ರತಿ ಬಾರಿಯೂ ನಮ್ಮೊಡನೆ ಶಿಕಾರಿಗೆ ಬರುತ್ತಿದ್ದರು ಬಹುಶಃ ಶಿಕಾರಿಯಲ್ಲಿ ಮಾಂಸದ ಆಸೆಗೆ ಅತೀತವಾದ ಅನೇಕ ಅಂಶಗಳಿರಬಹುದೇನೋ ಆದರೆ ನಮ್ಮ ಜೊತೆ ಕೊರಚರು ಎಂಬೊಂದು ಬಗೆಯ ಜನರು ಬರುತ್ತಿದ್ದರು ಇವರನ್ನು ವಿಷ್ಣು ಕೊರವರು ಎಂದು ಸಹ ಕರೆಯುವರು ಈ ಕೊರಚುರು ಯಾವುದೋ ಒಂದು ಭಾಷೆಯನ್ನಾಡುತ್ತಾರೆ ಅದು ಯಾವ ದ್ರಾವಿಡ ಭಾಷೆಯ ಮೂಲವೋ ನನಗಂತೂ ಇದುವರೆಗೆ ಅರ್ಥವಾಗಿಲ್ಲ ಈ ಕೊರಚರು ಮಾತ್ರ ಕೇವಲ ಮಾಂಸದ ಆಸೆಗೆ ಬರುತ್ತಾರೆ ಎಂಬುದು ಅವರು ತರುವ ಅಸಂಖ್ಯ ಶ್ವಾನ ಸಂಕುಲದಿಂದಲೇ ದೃಢಪಡುತ್ತದೆ ಪ್ರತಿಯೊರ್ವನು ಒಂದೊಂದು ಉದ್ದವಾದ ಈಟಿಯನ್ನು ಮತ್ತು ಹತ್ತು ಹದಿನೈದು ನಾಯಿಗಳನ್ನು ಸಹ ತರುತ್ತಾರೆ ಈ ಅಪಾರ ಸಂಖ್ಯೆಯ ನಾಯಿಗೆ ಕಾರಣವೂ ಇದೆ ಅವರಲ್ಲಿನ ಒಂದೊಂದು ನಾಯಿಗೂ ತಲಾ ಇಷ್ಟಿಷ್ಟು ಪಾಲು ಮಾಂಸ ಎಂದು ಅದರ ಯಜಮಾನಿಗೆ ಹಂಚುವ ಕಟ್ಟಳೆ ಇದೆ ಈ ಕೊರಚರು ಇದನ್ನು ಅರಿತು ತಲಾ ಹದಿನೈದು ಇಪ್ಪತ್ತು ನಾಯಿಗಳಿಗೆ ಕಡಿಮೆ ಇಲ್ಲದಂತೆ ತರುತ್ತಾರೆ ಅಂದರೆ ಅವರು ಅಷ್ಟೊಂದು ನಾಯಿಗಳನ್ನು ಸಾಕುತ್ತಾರಂತಲ್ಲ ಅವು ಶಿವಮೊಗ್ಗದ ಕತ್ತೆಗಳಂತೆ ಶಿವಮೊಗ್ಗದಲ್ಲಿ ಕತ್ತೆಗಳ ಸಂಖ್ಯೆ ಅಗಣಿತ ಹಾಗೂ ಬೆಲೆಯೂ ಸುಲಭ ಕೇವಲ ಆರು ರೂಪಾಯಿಗೆ ಒಂದು ಕತ್ತೆ ಮರಿಗೆ ಮೂರುವರೆ ರೂಪಾಯಿ ಈ ಕತ್ತೆಗಳನ್ನು ನದಿಯಿಂದ ಮರಳು ತರಲು ಉಪಯೋಗಿಸುತ್ತಾರೆ ಈ ಕತ್ತೆ ಯಜಮಾನರನ್ನು ದಕ್ಷಿಣ ಅಮೆರಿಕದ ನೀಗ್ರೋ ಗುಲಾಮರ ಯಜಮಾನರಿಗೆ ಹೋಲಿಸಬಹುದು ಅಂತಹ ಶೋಷಕರು ಒಂದು ಚೂರು ಹೊಟ್ಟೆಯೇ ಕೊಡದೆ ಬೆಳಗ್ಗೆಯಿಂದ ದುಡಿಸುತ್ತಾರೆ ರಾತ್ರಿ ಮೇಯಲು ಬಿಡುತ್ತಾರೆ ಆದರೂ ದೂರ ಹೋಗದಂತೆ ಎರಡು ಕತ್ತೆಗಳ ಕಾಲಿಗೆ ಒಟ್ಟಿಗೆ ಸೇರಿಸಿ ಕಟ್ಟಿಹಾಕುತ್ತಾರೆ ಅವು ಸುಸ್ತಾಗಿ ಮರಳು ಮೂಟೆ ಹೊರಲು ಆಗದಿದ್ದರೆ ದಾರಿಯಲ್ಲೇ ದೂಡುವರು ಅದೇನಾದರೂ ಚೇತರಿಸಿಕೊಂಡರೆ ಮತ್ತೆ ಮೂಟೆ ಹೊರಬೇಕಾಗುವುದು ಇಲ್ಲವೇ ಸತ್ತು ಹೋದರೆ ರಣಹದ್ದುಗಳು ಕಾದಿರುತ್ತದೆ ಈ ಕೊರಚರ ನಾಯಿಗಳಿಗೂ ಶಿವಮೊಗ್ಗದ ಕತ್ತೆಗಳಿಗೂ ಕೆಲವು ಸಮಾನಾಂಶಗಳುಂಟು ಕೊರಚರ ನಾಯಿಗಳನ್ನು ಸಾಕುವ ಹವ್ಯಾಸಕ್ಕೆ ಹೋಗುವುದಿಲ್ಲ ಅವುಗಳನ್ನು ಸಾಕುವ ಪಜೀತಿಗೆ ಬದಲು ಶಿಕಾರಿಗೆ ಇನ್ನು ಎರಡು ದಿನ ಎನ್ನಬೇಕಾದರೆ ಪೇಟೆಗಳನ್ನೆಲ್ಲ ಹುಡುಕತೊಡಗುತ್ತಾರೆ ಎಂಜಲೆಲೆ ಎಸೆಯುವ ಗೋಡೆಯ ಬದಿ ಕಸ ಡಬ್ಬಿ ಕುರಿ ಕೋಳಿ ಕಡಿಯುವ ಕಸಾಯ ಬಳಿ ಓಲಗ ಸದ್ದು ಕೇಳುವ ಮದೇ ಮನೆ ಬಳಿ ಇತ್ಯಾದಿ ಜಾಗಗಳೆಲ್ಲ ಹುಡುಕಿ ಅವು ನೋಡುವಾಗಲೋ ಮಲಗಿರುವಾಗಲೋ ಪಕ್ಕನೆ ಹೋಗಿ ಮೆಟ್ಟರೆ ಹಿಡಿದು ಕತ್ತಿಗೆ ದಾರ ಹಾಕಿ ತರುತ್ತಾರೆ ಈ ರೀತಿಯಾಗಿ ಅವರು ಅನೇಕ ನಾಯಿಗಳನ್ನು ಸಂಗ್ರಹಿಸಿ ಒಯ್ದು ತಮ್ಮ ಕೇರಿಯಲ್ಲಿ ಹಾಕುತ್ತಾರೆ ಅಲ್ಲಿ ಅವಕ್ಕೆ ಅವರು ಅನ್ನವನ್ನು ಹಾಕುವುದಿಲ್ಲ ಹಾಗಾದರೆ ಬೇರೆ ಹಾಕುತ್ತಾರೆ ಎಂದು ಅಂದುಕೊಳ್ಳಬೇಡಿ ಆ ನಾಯಿಗಳಿಗೆ ಒಂದು ತೃಣವನ್ನೂ ಸಹ ಹಾಕುವುದಿಲ್ಲ ಎರಡು ದಿನ ಹೀಗೆ ವ್ರತಾಚರಣೆ ಮಾಡಿದ ನೂರಾರು ನಾಯಿಗಳೊಂದಿಗೆ ಕಾಡಿಗೆ ಹಾಜರಾಗುತ್ತಾರೆ ಆ ನಾಯಿಗಳಾದರೂ ಉಪವಾಸದಿಂದ ಕಂಗೆಟ್ಟು ಕಾಡನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದವು ಕೊರಸರು ಈ ನಡುವೆ ದಪ್ಪದ ಮಿನಿಗಳಿಂದ ಹೆಣೆದು ಮಾಡಿದ ಬಲೆಗಳನ್ನು ಮಧ್ಯೆ ಮಧ್ಯೆ ಹಾಕುತ್ತಾರೆ ಆದರೆ ಅದೇನು ಹಂದಿಗಳನ್ನು ಮೀನಿನಂತೆ ಸಿಲುಕಿಸುವುದಿಲ್ಲ ಹಂದಿಗಳ ವೇಗವನ್ನು ಒಂದು ಕ್ಷಣ ತಡೆಯುತ್ತದೆ ಅಷ್ಟೇ ಅಷ್ಟೇ ಸಾಕು ಪಕ್ಕದಲ್ಲೇ ಮರೆಯಲ್ಲಿ ಅಡಗಿರುವ ಬರ್ಜಿ ಹಿಡಿಯುವವರು ತಮ್ಮ ಬರ್ಜಿಯನ್ನು ಅವುಗಳ ದೇಹದಲ್ಲಿ ಆಳವಾಗಿ ನಾಟಿಸಿ ಬಿಡುತ್ತಾರೆ ಆದರೆ ಈಚಲ ತುಂಡಿನ ಮೇಲೆ ಏಕಾಂಗಿಯಾಗಿ ಕುಳಿತಿರುವ ನನಗೆ ಈ ನಾಯಿಗಳ ಗಲಭೆಯಾಗಲಿ ಅಥವಾ ಕೊರಸರ ಕೂಗಾಗಲಿ ಕೇಳುತ್ತಿರಲಿಲ್ಲ ಏಕೆಂದರೆ ಅವತ್ತು ಅವರು ಬಹುದೊಡ್ಡ ಕಾಡನ್ನೇ ಸೋತಿದ್ದರು ಅವರು ಸೋತಿದ್ದ ತಾಣ ನಮ್ಮಿಂದ ಬಹುದೂರವಿತ್ತು ಆದ್ದರಿಂದ ಎಲ್ಲೋ ಕಾಲು ಗಂಟೆಗೊಮ್ಮೆ ಏನೋ ಗಲಭೆಯ ತುಣುಕು ಕ್ಷೀಣವಾಗಿ ಗಾಳಿಯಲ್ಲಿ ತೇಲಿ ಬರುತ್ತಿತ್ತು ನಾನು ಹಾಗೆ ಕಾಲಿನ ಮೇಲೆ ಹತ್ತುತ್ತಿದ್ದ ಮತ್ತೊಂದು ಗೊದ್ದವನ್ನು ಕೊಡವಿಕೊಂಡು ಎದ್ದು ನಿಂತೆ ಕಾಡಿನ ಮೌನ ಸುತ್ತೆಲ್ಲ ಶಿಸ್ತೆಯಿಂದ ಕೂಡಿದ ಪಟ್ಟಣದಲ್ಲಿ ನಾವೇ ಬುದ್ಧಿವಂತರೆಂಬುದು ಒಪ್ಪುವ ಮಾತು ಆದರೆ ಈ ದಟ್ಟ ಅರಣ್ಯದಲ್ಲಿ ಮಾತ್ರ ಅಲ್ಲ ಅತಿ ಕ್ಷುದ್ರ ಕೋತಿಯೂ ಕೂಡ ತನ್ನ ಪ್ರಾಣರಕ್ಷಣೆಗೆ ನಮಗಿಂತ ಕೋಟಿಪಾಲು ಲಾಗವನ್ನು ತೋರಿಸಬಹುದು ಓತಿ ಖ್ಯಾತ ಕೂಡ ಅನುಮಾನ ಬಂದ ಕ್ಷಣದಲ್ಲೇ ಹೆಮ್ಮರದ ತುದಿನೆತ್ತಿಯಲ್ಲಿ ಕುಳಿತು ಕೆಳಗಿಣುಕುತ್ತದೆ ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಮೌನ ಬೆಲೂನಿಗೆ ಶಬ್ದ ಸೂಜಿತಾಕಿದಂತೆ ಯಾವುದೋ ನಾಯಿ ತನ್ನ ಉಪವಾಸದ ಮಹಿಮೆಯನ್ನು ಮೀರಿ ಬಗಳಿತು ನಾನು ಸರ್ವೇಂದ್ರಿಯಗಳನ್ನು ಕಿವಿ ಕೇಂದ್ರೀಕರಿಸಿ ಕೇಳಿದೆ ಮುಂದೇನೂ ಕೇಳಲಿಲ್ಲ ಗಾಳಿಯ ಬೋರ್ಗರದ ಶಬ್ದ ಮಾತ್ರ ಕೇಳುತ್ತಿತ್ತು ನಾನು ಮತ್ತೆ ಈಚಲು ಮರದ ತುಂಡಿನ ಮೇಲೆ ಕುಳಿತೆ ಸಾಯಂಕಾಲವಾಗುತ್ತಾ ಬಂತು ಸಮಯದ ಅರಿವೇ ನಮಗಿಲ್ಲ ಇಲ್ಲಿಯೇ ಹಂದಿ ಇರಬೇಕೆಂಬುದಾದರೂ ಹೇಗೆ ಬೇರೆ ಕಡೆ ಯಾಕೆ ಹೋಗಿರಬಾರದು ದೊರಸೆಟ್ಟಿ ಹಂದಿಯನ್ನು ಕಾಡಿನಲ್ಲೇ ಕಟ್ಟಿಹಾಕಿರುವಂತೆ ಮಾತನಾಡಿದ ಹಂದಿ ಇಲ್ಲದಿದ್ದರೆ ಭಾನುವಾರವನ್ನೇ ಅನ್ಯಾಯ ಮಾಡಿದಂತೆ ಎಂದು ಅಂದುಕೊಂಡೆ ಆದರೆ ಅಕಸ್ಮಾತ್ ಹಂದಿ ಇದ್ದರೆ ಎಂದೂ ಸಹ ಯೋಚಿಸಿದೆ ಇದ್ದಕ್ಕಿದ್ದಂತೆ ಅದೇ ನಾಯಿ ಮತ್ತೆ ಬೊಗಳಿತು ನನಗೆ ಈ ಬಾರಿ ಏನೋ ಇರಬೇಕೆಂದು ಸಂಶಯ ಬಂತು ಅದು ಕೂಗುವ ಜಾಗಕ್ಕೆ ಹೋಗಿ ನೋಡಲೇ ಎಂದು ಯೋಚಿಸಿದೆ ಆದರೆ ನಾನು ಅತ್ತ ಹೋದರೂ ತಿಳಿಯದೆ ಯಾರಾದರೂ ಹೊಡೆದ ಗುಂಡಿಗೆ ಗುರಿಯಾಗುವ ಹಾಗೂ ನಾನು ಇಲ್ಲದಿದ್ದಾಗ ಈ ಕಂಡಿಯಲ್ಲಿ ಹಂದಿಯು ಓಡಿ ಬೆಳಗ್ಗೆಯಿಂದ ಕಷ್ಟ ವ್ಯರ್ಥವಾಗುವ ಸಂದರ್ಭ ಇದ್ದುದರಿಂದ ಹೋಗದೆ ಕುಳಿತಲ್ಲಿಂದಲೇ ಏನಿರಬಹುದೆಂದು ಯೋಚಿಸಿದೆ ಅಷ್ಟರಲ್ಲೇ ಅದೇ ನಾಯಿ ಮತ್ತೆ ಎರಡು ಬಾರಿ ಬೊಗಳಿತು ಅದರ ಹಿಂದೆ ನಾಲ್ಕಾರು ನಾಯಿಗಳ ಬೊಬ್ಬಾಟ ಕಾಡು ಹಂದಿಯು ಗುರುಗುಟ್ಟುವ ಶಬ್ದವು ಸ್ಪಷ್ಟವಾಗಿ ಕೇಳಿಬಂತು ತಕ್ಷಣವೇ ನಾನು ಈಚಲು ಮರದಿಂದ ಕೆಳಗಿಳಿದು ಸಿದ್ಧನಾಗಿ ನಿಂತೆ ಹಾಗೆಯೇ ಒಮ್ಮೆ ಪರಮೇಶ್ವರ ಕಡೆ ನೋಡಿದೆ ಅವರು ಎಂದಿನ ಭಂಗಿಯಲ್ಲೇ ನಿಶ್ಚಲವಾಗಿ ನಿಂತಿದ್ದರು ಕಾನನದ ಗಲಭೆಯಲ್ಲಿ ಬಹುಶಃ ಅವರಿಗೆ ಕೇಳಿಸಿಲ್ಲವೇನೋ ಅಂದುಕೊಂಡೆ ಹಂದಿಯ ಹೂಂಕಾರ ಅದು ದಡದಡನೆ ಧಾವಿಸುವ ಸದ್ದು ನನ್ನ ಆಲೋಚನೆ ಹೊನ್ನಲನ್ನು ಕಡಿದು ಕಡಿದು ಕೇಳಿ ಬಂತು ಸದ್ದು ನನ್ನೆಡೆಗೆ ನೇರವಾಗಿ ದಡದಡ ಧಾವಿಸುತ್ತಿರುವುದು ನನಗೆ ಅತಿ ಸ್ಪಷ್ಟವಾಗಿ ಕಂಡಿತು ಹಂದಿ ಈಗ ನುಗ್ಗುವ ಕಂಡಿಯಿದೆ ಈ ಬಾರಿಯ ಹೋರಾಟ ಸರದಿ ನನ್ನದೇ ಎನ್ನುವುದು ನಾಲ್ಕು ಕ್ಷಣ ಕಳೆಯುವುದರೊಳಗಾಗಿ ನಿರ್ಧಾರವಾಗಿ ಹೋಯಿತು ಅಷ್ಟರಲ್ಲಿ ನಿನ್ನೆ ಸಂಜೆ ತೊಡೆ ಸೀಳಿಕೊಂಡವನು ಯಾಕೋ ನನ್ನ ಮನದಲ್ಲಿ ಮಂಜು ಮಂಜಾಗಿ ಹಾದುಹೋದ ಸದ್ದು ಹತ್ತಿರವಾಗುತ್ತಾ ಬಂತು ಮತ್ತೂ ಹತ್ತಿರವಾಯಿತು ಇನ್ನೂ ಹತ್ತಿರ ಬಂತು ಬಂದೇ ಬಿಟ್ಟಿತು ಹಂದಿ ಪದಗಳ ನಡುವೆ ನುಗ್ಗುವ ಸದ್ದು ಸಹ ಕೇಳತೊಡಗಿತು ಇದ್ದಕ್ಕಿದ್ದಂತೆ ಪದಗಳ ನಸುಗೊಪ್ಪಿನ ಮೊಟ್ಟೆಯೊಡೆದು ಕರರಗಿನ ಕಾಡು ಹಂದಿಯೊಂದು ನನ್ನ ಕಡೆಗೆ ನುಗ್ಗಿ ಬರುತ್ತಿರುವುದು ಕಂಡಿತು ಹಂದಿ ಹಾಗೆಯೇ ನುಗ್ಗಿ ಓಡುತ್ತಾ ನಾಲ್ಕಾರು ಪದಗಳನ್ನು ದಾಟಿತು ಅಷ್ಟರಲ್ಲೇ ಅದಕ್ಕೆ ನಾನು ಕಂಡೆ ಅದು ಅಲ್ಲೇ ಗಕ್ಕನೆ ನಿಂತಿತು ನಾನು ಅದನ್ನು ಸರಿಯಾಗಿ ನೋಡಿದೆ ನೀವು ಅದನ್ನು ಊಹಿಸಲೂ ಸಹ ಸಾಧ್ಯವಿಲ್ಲ ನಿಮ್ಮ ಊರ ಹೊರಗೆ ತಿಪ್ಪೆ ಗುಂಡಿಯಲ್ಲಿ ಬಿದ್ದು ಹೊರಳುವ ಹೊಟ್ಟೆ ಡುಬ್ಬ ಹಂದಿ ಅದು ಅಲ್ಲವೇ ಅಲ್ಲ ಹೆಮ್ಮರದ ಬೇರಿನಂತೆ ಸುರುಳಿ ಸುರುಳಿಯಾಗಿ ನುಲಿದು ನಿಂತ ಮಾಂಸಖಂಡಗಳು ಕತ್ತಿನಿಂದ ಬೆನ್ನವರೆಗೆ ನಿಂತ ರೋಮ ಸಾವಿರಗಳೊಡನೆ ನಿಜಕ್ಕೂ ಭಯಾನಕವಾಗಿತ್ತು ಆ ವರಾಹ ನಾನು ಕೋವಿಯನ್ನು ಮಿಂಚಿನ ವೇಗದಲ್ಲಿ ಎತ್ತಿ ಗುರಿ ಹಿಡಿದೆ ಕೋವಿಯ ಕುದುರೆಯನ್ನು ಯಾವಾಗ ಎತ್ತಿದೆನೋ ಅದೆಯೇ ಬಿಲ್ಲೊಂದೊತ್ತುವುದೇ ಬಾಕಿ ಆಗ ಅನಿರೀಕ್ಷಿತವಾಗಿ ಯಾವುದೋ ಒಂದು ಸಂಶಯ ನನ್ನ ತಲೆಯೊಳಗೆ ನುಸುಳಿತು ಕೋವಿಗೆ ತೋಟ ಹಾಕಿಲ್ಲವೆಂದು ಅನುಮಾನ ಹಂದಿ ಏನಾದರೂ ಮುನ್ನಡೆದರೆ ಈ ಸಂಶಯದ ದೆಸೆಯಿಂದ ನಾನು ನಾಶ ಹೊಂದೇ ಬಿಡುತ್ತಿದ್ದನೋ ಏನೋ ಆದರೆ ಹಂದಿಗೂ ಏನೋ ಸಂಶಯ ಕಾಡಿರಬಹುದು ಇವನ ಮೇಲೆ ನುಗ್ಗಿ ತೊಡೆ ಸಿಗಿದು ಹಾಕಲು ಅಥವಾ ಇನ್ನೆತ್ತಲಾದರೂ ಪಲಾಯನ ಮಾಡಲೋ ಎಂದು ಯೋಚಿಸಿರಬಹುದು ಆ ಅನುಮಾನದ ಒತ್ತರದಲ್ಲಿ ಮೆಲ್ಲನೆ ಕೋವಿಯ ಬಿಲ್ಲನ್ನು ಮೀಟಿದೆ ಬಂದೂಕು ಕಾಡೆಲ್ಲ ನಡುಗುವಂತೆ ಗರ್ಜಿಸಿತು ಯಾವುದೋ ಧ್ಯಾನದಲ್ಲಿ ತೋಟ ಹಾಕಿದ್ದೇನೆಂದು ಸ್ಥಿರವಾಯಿತು ಆದರೆ ಹಂದಿ ಬೀಳಲೂ ಇಲ್ಲ ಏಟು ತಗುಲೆಯಂತೆ ತೋಡಿಸಿಕೊಳ್ಳಲೂ ಇಲ್ಲ ದಡಕ್ಕನೆ ಹಿಂದಕ್ಕೆ ಚಿಮ್ಮಿ ವಾಪಸ್ಸು ಓಡಿಹೋಯಿತು ಒಂದೆರಡು ನಿಮಿಷದೊಳಗೆ ಕಾಡಿನೊಳವಾಗದಿಂದ ಒಂದು ಭಯಾನಕ ಗಲಭೆ ಎದ್ದಿತು ನಾಯಿಗಳ ಬೊಗಳುವಿಕೆ ಹಂದಿಗಳ ಹೂಂಕಾರ ಅದಕ್ಕೆ ಸರಿಯಾಗಿ ಕೊರಚರ ಕೂಗು ಕಾಡಿನೊಳಗೆ ಸಂಭವಿಸುತ್ತಿದ್ದ ಈ ಸದ್ದು ಗಲಭೆ ರಂಪ ದೆಸೆಯಿಂದ ಹೊರಗೆ ಬಿಲ್ಲಿಗೆ ನಿಂತಿದ್ದವರು ಸಿಕ್ಕಾಪಟ್ಟೆ ಗಾಬರಿಯಾಗಿ ಹೋದರು ಜೊತೆಗೆ ಯಾವ ಕ್ಷಣ ಯಾರ ಕಂಡಿಗೆ ಹಂದಿ ನುಗ್ಗುವುದೋ ಎನ್ನುವ ಉದ್ವೇಗ ಬೇರೆ ನಾನು ಎಲ್ಲೋ ನನ್ನ ಹೊಡೆತಕ್ಕೆ ಗಾಯಗೊಂಡ ಹಂದಿ ಹಿಂದಿರುಗಿ ನುಗ್ಗಿ ಒಳಗೆ ಯಾರನ್ನೋ ಕೊಂದು ಹಾಕಿರಬಹುದೆಂದು ಅನುಮಾನಿಸಿದೆ ಅಷ್ಟರಲ್ಲಿ ಯಾರೋ ನಾಲೆ ಕಂಡಿ ಕಡೆ ಬಂತು ಎಂದು ಕೂಗಿದರು ನಾಲೆ ಕಂಡಿ ಪರಮೇಶ್ವರರು ನಿಂತಿದ್ದ ಜಾಗ ನಾನು ಗಟ್ಟಿಯಾಗಿ ಒಂದೇ ಹಂದಿನೇನ್ರೋ ಎಂದು ಕೂಗಿ ಕೇಳಿದೆ ಹೌದು ಒಂದೇ ಇಲ್ಲೊಂದಕ್ಕೆ ಬರ್ದಿ ಹಾಕಿ ಕೊಂದಿದ್ದಾರೆ ಎಂದು ಆ ಧೋನಿ ಉತ್ತರಿಸಿತು ಆ ಕೂಗು ಪುಟ್ಟದೆಂದು ಗುರುತಿಸಿದೆ ಪರಮೇಶ್ವರರು ನಿಂತಿದ್ದ ಏಳೆಂಟು ಮಾರು ದೂರದಲ್ಲಿ ಗದ್ದೆಗೆ ಹಾಕಿದ್ದ ಬಿದಿರು ಬೇಲಿಯನ್ನು ಕೆತ್ತೆಸೆದು ಹಂದಿಯು ಗದ್ದೆಯ ನೀರಿನಲ್ಲಿ ವೇಗವಾಗಿ ಧಾವಿಸಿತು ಅಷ್ಟರಲ್ಲೇ ಕೋವಿಯ ಡಂಕಾರ ಬಂದು ಹಂದಿಯನ್ನು ತೊಡರುಗಾಲು ಕೊಟ್ಟಂತೆ ಬೀಳಿಸಿತು ಮತ್ತೆ ತಿರುಗಿ ನೋಡುವಷ್ಟರಲ್ಲಿ ಹೊಡೆದ ಪರಮೇಶ್ವರರು ಎಂದಿನಂತೆ ನಿಶ್ಚಲರಾಗಿ ನಿರುದ್ವೇಗದಿಂದ ನಿಂತಿದ್ದರು ಅವರು ಅದು ಯಾವ ಚಲಕದಿಂದ ಹೊಡೆದಿದ್ದರೋ ನನಗಂತೂ ಅರ್ಥವಾಗಲಿಲ್ಲ ನಾನು ಅತ್ಯುತ್ಸಾಹದಿಂದ ಬಿತ್ತು ಎಂದು ಕೂಗಿ ಓಡಿದೆ ಹಲವಾರು ಕಾಡು ಬಳ್ಳಿಗಳು ನನ್ನ ಉದ್ವೇಗಕ್ಕೆ ಕೊಕ್ಕೆ ಹಾಕಿ ಟರಕ್ಕೆಂದು ಗೀರಿದವು ನನಗೆ ಇದ್ಯಾವುದರ ಪರಿವೆಯೂ ಇಲ್ಲ ನಾನು ಹತ್ತಿರ ಹೋಗುವುದರೊಳಗೆ ನಾಯಿಗಳು ಬಂದು ಮುತ್ತಿದವು ಕೊರಚರು ಬಂದು ಅವುಗಳನ್ನೆಲ್ಲ ಹೊಡೆದು ಓಡಿಸುವಷ್ಟರಲ್ಲಿ ಅವು ಹಂದಿಯ ಒಂದು ಕಿವಿ ಮತ್ತು ಮೂಗಿನ ಭಾಗವನ್ನೇ ತಿಂದು ಹಾಕಿತು ನಾನು ಹೋಗುವಷ್ಟರಲ್ಲಿ ಒಂದು ನಾಯಿ ಕೂಗುತ್ತಾ ಹುಚ್ಚು ಹಿಡಿದಂತೆ ಓಡಿತು ಅರಿಜೀವವಾಗಿದ್ದ ಹಂದಿಯ ಬಾಯಲ್ಲಿ ಸೋರುತ್ತಿದ್ದ ರಕ್ತವನ್ನು ನೆಕ್ಕಲು ಹೋಗಿ ಹಂದಿ ಇದರ ಮೂತಿಯನ್ನು ಅಗಿದು ಹಾಕಿತ್ತು ಮತ್ತೊಂದು ನಾಯಿಯು ಅಲ್ಲೇ ನರಳುತ್ತಾ ಬಿದ್ದಿತ್ತು ಅದರ ಕಾಲನ್ನು ಹಂದಿ ಅಗಿದು ಹಾಕಿತ್ತು ಅಷ್ಟರಲ್ಲಿ ಪುಟ್ಟ ಎಲ್ಲಿಂದೋ ಓಡಿ ಬಂದ ಯಾರು ಹೊಡೆದದ್ದು ಎಂದು ಕೇಳಿದ ಪರಮೇಶ್ವರ ಎಂದೆ ನೀನು ಹೊಡೆದಿದ್ದ ಹಂದಿಗೆ ಗಾಯವಾಗಿತ್ತು ಆ ತಿಮ್ಮನ ಮೈ ಮೇಲೆ ಬಂದಿದ್ದಂತೆ ಕೊನೆಗೆ ಯಾರೋ ಬರ್ಜಿ ಹಾಕಿದರು ಎಂದ ನಾವು ಮಾತನಾಡುತ್ತಿರಬೇಕಾದರೆ ಒಂದು ನಾಯಿ ಕಾಡಿನ ಕಡೆಯಿಂದ ಕೂಗುತ್ತಾ ಬಂತು ಹಂದಿಯೊಡನೆ ಅದು ನಡೆಸಿದ ಹೋರಾಟದಲ್ಲಿ ಅದರ ಕೊರೆ ದಾಟೆ ಒಡೆದು ನಾಯಿಯ ಎದೆ ತೂತವಾಗಿ ಹೋಗಿತ್ತು ನಾನು ಮೌನವಾಗಿ ಅದರ ಯಜಮಾನನ ಕಡೆ ನೋಡಿದೆ ಅವನೋ ಎಲ್ಲಿ ನಾಯಿ ಸತ್ತು ತನಗೆ ಪಾಲು ಕಡಿಮೆ ಮಾಡುವುದು ಎಂದು ಚಿಂತಾಕ್ರಾಂತನಾಗಿದ್ದ ಈ ನಾಯಿ ಕೊಂಚ ಹೊತ್ತಿಗೆ ಗದ್ದೆಯ ಕೆಸರಿನೊಳಗೆ ಬಿದ್ದು ಹೊರಲಾಡಿ ಅಸುನೀಗಿತು ಇನ್ನು ಕಾಲು ಜಜ್ಜಿ ಹೋಗಿದ್ದ ನಾಯಿಯನ್ನು ತಂದವನು ಯಾರು ಇದನ್ನು ಇನ್ನು ಕೇರಿಯವರೆಗೆ ಹೊರುತ್ತಾರೆಂದು ಅದು ನನ್ನದಲ್ಲ ಎಂದು ಸುಳ್ಳು ಹೇಳುತ್ತಾನೆ ಕಾಡಿನೊಳಗೆ ಬರ್ಜಿ ಹೊಡೆತಕ್ಕೆ ಸಿಕ್ಕಿದ ಹಂದಿಯನ್ನು ಹೊತ್ತು ತಂದರು ಕತ್ತಲಾಗತೊಡಗಿತು ಮಲೆನಾಡಿನ ಜಟಿಮಳೆ ತಟಪಟ ಎಂದು ಆರಂಭವಾಗತೊಡಗಿತು ಕೊರಚರೆಲ್ಲರೂ ಬೇಗನೆ ಬರ್ಜಿಯ ಕೋಲುಗಳಿಗೆ ಹಂದಿಯ ಕಾಲನ್ನು ಕಟ್ಟಿ ಹೊತ್ತು ನಡೆದರು ಕಾಲು ಜಜ್ಜಿಯ ನಾಯಿ ಕೊಂಚ ದೂರದೊಳಗೆ ತೆವಳಲಾರದೆ ಕುಯ್ಗುಟ್ಟುತ್ತಾ ಬಿದ್ದುಕೊಂಡಿತು ಎಲ್ಲರೂ ಅದನ್ನು ಅಲ್ಲೇ ಬಿಟ್ಟು ನಡೆದರು ಕೇವಲ ಕೂಗು ಮಾತ್ರ ಕೆಲವು ಕಾಲದವರೆಗೆ ಕಾಡಿನಿಂದ ಕೇಳುತ್ತಿತ್ತು ಆ ನಂತರ ಅದೂ ಸಹ ಮಳೆಯ ತಟಪಟ ಶಬ್ದದಲ್ಲಿ ಮರೆಯಾಯಿತು ಮಿಕ್ಕ ನಾಯಿಗಳು ಹಂದಿಯನ್ನೆತ್ತಿಕೊಂಡು ಹೋಗುವಾಗ ಸೋರಿದ ರಕ್ತದ ಹುಂಡನ್ನು ನೆಕ್ಕುತ್ತಾ ಬಾಲವನ್ನೂ ಸಹ ಎತ್ತಲು ತಾಕತ್ತಿಲ್ಲದೆ ಹೇಗೋ ಪೇಟೆಯತ್ತ ಕಾಲು ನೆಟ್ಟವು ನಾವೆಲ್ಲರೂ ಹೋಗಿ ಜೀಪಿನಲ್ಲಿ ಕುಳಿತವು ಕೋವಿನಳಿಗೆಯಲ್ಲ ಮಂಜಿನಂತೆ ತಣ್ಣಗೆ ಕೊರೆಯುತ್ತಿತ್ತು ಇಪ್ಪತ್ತು ಮೈಲಿ ಇತ್ತು ಶಿವಮೊಗ್ಗ ದಾರಿಯುದ್ದಕ್ಕೂ ನಮಗೆ ಮೋರೆಗೆ ಮಳೆ ಎರಿಚಲು ಬಡಿಯುತ್ತಿತ್ತು ದಾರಿಯೆಲ್ಲ ಕೆಸರೋ ಕೆಸರು ಜೀಪಿನ ಇಕ್ಕಟ್ಟಿನಲ್ಲಿ ಇಪ್ಪತ್ತು ಮೈಲಿಯನ್ನು ಸಾಗಿದೆವು ಮನೆ ತಲುಪಿದಾಗ ವಿದ್ಯುತ್ ಶಕ್ತಿ ಹಾಳಾಗಿ ಮನೆಯೊಳಗೆಲ್ಲ ಕತ್ತಲು ತುಂಬಿ ಹೋಗಿತ್ತು ನಾವೆಲ್ಲ ಕೋವಿಯನ್ನು ಒರೆಸಿಯೂ ಇಡದೆ ಹಾಗೆ ಮೂಲೆಗೆ ದಬ್ಬಿ ಕಾಲು ತೊಳೆದುಕೊಳ್ಳಲು ಹೋದೆವು ನೀರೂ ಇರಲಿಲ್ಲ ಹಂಡೆಯೊಳಗೆ ನೀರು ತಣ್ಣಗಿತ್ತು ಹೇಗೋ ತೊಳೆದುಕೊಂಡು ಹೊಗೆ ತುಂಬಿದ ಅಡಿಗೆ ಮನೆಯೊಳಗೆ ನುಗ್ಗಿ ಕೆಮ್ಮುತ್ತಾ ಕಾಪಿ ಎಂದು ಅರಚಿದೆವು